ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ವಿನಾಯಕ ನಗರದಲ್ಲಿ ಇರುವ ದಿ ಬೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ನ 7ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ದಿ ಬೆಸ್ಟ್ ಸಪ್ತ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ರಾಜಪುರ ಮಠದ ಪಟ್ಟದ ಶ್ರೀ ರಾಜಪುರ ಶಿವಾಚಾರ್ಯ ಸ್ವಾಮಿಗಳು ವಹಿಸಿದ್ರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಿ ಬೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಅಧ್ಯಕ್ಷ ಎಂ ಶ್ರೀನಿವಾಸ್ ಅವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮುಕುಂದರಾಜ್, ಆದುರು ಪ್ರಕಾಶ್, ಡಾಕ್ಟರ್ ಜಿ ಮುನಿರಾಜು, ಮುರುಳಿ ಮೋಹನ್ ಕಾಟಿ, ಜಿಮ್ ನಾಗರಾಜ್, ಕೆಸಿ ಮಹೇಶ್, ಆನಂದ್ ಕುಮಾರ್, ತಿರುಪಾಳ್ಯ ಮಂಜುನಾಥ್ ರೆಡ್ಡಿ, ಯಲ್ಲಮ್ಮ ಶಿವಶಂಕರ್, ಶಾಲೆಯ ಪ್ರಾಂಶುಪಾಲರು ಆದ ಟಿಎಸ್ ಸುಧಾರಾಣಿ, ನೇತ್ರಾವತಿ ಅರುಣ್ ಕುಮಾರ್ ಮತ್ತು ವಿದ್ಯಾರ್ಥಿಗಳು, ಗ್ರಾಮಸ್ಥರು ಭಾಗಿಯಾಗಿದ್ರು. ವಿದ್ಯಾಭ್ಯಾಸ ಅನ್ನೋದೇ ಇರಲಿಲ್ಲ ನಮ್ಮ ದೇಶದಲ್ಲಿ. 197 ಜನಕ್ಕೆ
ವಿದ್ಯಾಭ್ಯಾಸ ಇರಲಿಲ್ಲ, ವಿದ್ಯೆ ಕಲಿಯುವಾಗಿಯೂ ಇರಲಿಲ್ಲ. 3% ಜನ ಮಾತ್ರ ವಿದ್ಯೆ ಕಲಿಬೇಕಾಗಿತ್ತು, ಉಳಿದವರು ಯಾರು ವಿದ್ಯೆ ಕಲಿಯುವಾಗಿಲ್ಲ. ಅಕಸ್ಮಾತ್ ಆಗಿ ಏನಾದರೂ ವಿದ್ಯೆ ಕಲಿಸ್ಬಿಟ್ರೆ ಸಂಸ್ಕೃತವನ್ನು ಏನಾದ್ರು ಕೇಳ್ಕೊಂಡ್ಬಿಟ್ರೆ ಕಿವಿಗೆ ಕಾಪಿ ತಗೊಂಡ್ಬಿಡೋದು, ಸಂಸ್ಕೃತ ಮಾತಾಡಿದ್ರೆ ನಾಲ್ಕೆ ಕಟ್ಟಿಸ್ಬಿಡೋದು. ಹೋಗಿ ಅವ್ರ ಪಕ್ಕ ಇದ್ದಿದ್ದು ಯಾರಾದ್ರೂ 97% ದಲಿತರು ಸೇರಿದ್ರು ಅಂತಂದ್ರೆ ಅವ್ರ ಕುಂಡೆಗಳನ್ನ ಕತ್ತರಿಸ್ಬಿಟ್ಟಿದ್ರಂತೆ. ನೋಡಿ ಎಷ್ಟು ಅಮಾನವೀಯವಾದಂತ ಹಿಂಸೆಯನ್ನ ನಮ್ಮ ತಾತ ಮುತ್ತಾತಂದರು ಅನುಭವಿಸಿದ್ದಾರೆ ಅನ್ನೋದನ್ನ ನೀವು ಮರಿಬೇಡಿ. ಇದೆಲ್ಲ ಇವತ್ತು ಪರಿಹಾರ ಆಗಿದೆ. ಇಲ್ಲಿರುವ ಮಕ್ಕಳಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ. ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಕೂಲಿ ಕಳಿಸಲಿ ಅಂದ್ರೆ ಯಾವ ಗಂಡವ್ರ ಮನೆಗೆ ಹೋಗಿ ಪಾತ್ರೆ ತೊಳ್ಕೊಂಡು ಮದುವೆ ಮಾಡ್ಕೊಂಡು ಹೋಗೋ ಹುಡುಗರು ಹುಡುಗಿಯರಿಗೆ ಯಾಕೆ ವಿದ್ಯಾಭ್ಯಾಸ ಅಂತ ಹೇಳೋರು. ಆದ್ರೆ ಇವತ್ತು ಎಷ್ಟು ಬದಲಾವಣೆ ಆಗಿದೆ ನೋಡಿ. ಹೆಣ್ಣು ಮಗು ಇರಲಿ ಗಂಡು ಮಗು ಇರಲಿ, ಯಾವುದಾದ್ರೂ ಮಕ್ಕಳಾದ್ರೂ ಸರಿಯೇ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸ್ತೀವಿ, ಅಕ್ಷರ ಕಲಿಸ್ತೀವಿ. ಆಮೇಲೆ ಯಾವ ಜಾತಿಯವರಾದರೂ ಒಂದು ಕಾಲದಲ್ಲಿ ನಾನು ಹೇಳಿದ್ದಲ್ಲ 97% ಜನಕ್ಕೆ ಈ ಚಪ್ಪಲಿ ಹೊಲಿಯೋರಿಗೆ, ಬೀದಿ ಕಸ ಗುಡಿಸೋರಿಗೆ, ಆಮೇಲೆ ಒಲ ಉಳ್ಳವ್ರಿಗೆ, ದನ ಕಾಯೋರಿಗೆ, ಚೌರ ಮಾಡೋರಿಗೆ, ಬಟ್ಟೆ ಹೊಲಿಯೋರಿಗೆ ಈ ಥರ ಜಾತಿಗಳಲ್ಲಿ ಹೊಲಿದ್ರಲ್ಲ ಅವ್ರು ವಿದ್ಯಾಭ್ಯಾಸ ಮಾಡೋದಿಲ್ಲ. ಆದರೆ ಕಾಲ ಹೆಂಗೆ ಬದಲಾಗಿದೆ ಅಂತಂದರೆ ನೀವು ಯಾವ ಜಾತಿಯವರೇ ಆಗಿರಲಿ, ಯಾವ ಮತದವರೇ ಆಗಿರಲಿ, ಯಾವ ಧರ್ಮದವರೇ ಆಗಿರಲಿ, ಆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಶಾಲೆಯಲ್ಲಿ ಸೇರಿಸುವಂಥ ಒಂದು ಬಹುದೊಡ್ಡ ಕೆಲಸವನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ಇದರಿಂದ ಆಗಿರೋ ಲಾಭ ಏನು ಅಂತ ಯೋಚನೆ ಮಾಡಿದ್ವಿ. ನೋಡಿ, ಇಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು ಶಿಕ್ಷಕಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಷ್ಟೇ ಅಲ್ಲ, ನೀವು ನಮ್ಮ ಇಡೀ ಇಂಡಿಯಾ ದೇಶದ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಅಲ್ಲಿ ಗುಮಾಸ್ತರಾಗಿ, ಅಧಿಕಾರಿಗಳಾಗಿ, IAS ಆಫೀಸರ್ ಆಗಿ, KAS ಆಫೀಸರ್ ಆಗಿ, ಪೊಲೀಸ್ ಆಫೀಸರ್ ಆಗಿ, ಪೈಲಟ್ ಆಗಿ, ಅಷ್ಟೇ ಅಲ್ಲ ಈ ದೇಶದ ಪ್ರಧಾನಮಂತ್ರಿಯಾಗಿ, CMC ಸದಸ್ಯರಾಗಿ, ಕಾರ್ಪೊರೇಷನ್ ಸದಸ್ಯರಾಗಿ, MLAಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಆಗಿ, ಮತ್ತು ನಮ್ಮ ದೇಶದ ರಾಷ್ಟ್ರಪತಿಯಾಗಿಯೂ ಕೂಡ ನಮ್ಮ ಹೆಣ್ಮಕ್ಳು ಇವತ್ತು ಕೆಲಸ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ನೀವು ಯೋಚನೆ ಮಾಡಬೇಕು. ಇದಕ್ಕೆ ಕಾರಣ ನಮ್ಮ ದೇಶಕ್ಕೆ ಬಂದ ಸ್ವಾತಂತ್ರ್ಯ ಮತ್ತು ಬಾಬಾ ಸಾಹೇಬರು ಬರೆದ ಸಂವಿಧಾನ. ಆ ಸಂವಿಧಾನ ನಾವು ಇಲ್ಲದೇ ಇಟ್ಟಿದ್ರೆ ಬಹುಶಃ ನಾವು ಯಾರು ಹೀಗೆ ಬಿಡಬೇಕೆ ಅನ್ನೋದು ಕುತ್ಕೊಳ ಕಾಕ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಾನು ಕುವೆಂಪು ಭಾಳ ಚೆನ್ನಾಗಿ ಹೇಳ್ತಾರೆ, ಬ್ರಿಟಿಷ್ ಬರದೇ ಇದ್ರೆ ನಾನು ಯಾರು ಆರೂರು ಮನೆಯಲ್ಲಿ ದನ ಕಾಯ್ಕೊಂಡು ಗೊಬ್ಬರ ಹೊತ್ಕೊಂಡಿರ್ಬೇಕಾಗಿತ್ತು ಅಂತ. ನಾನು ಅಷ್ಟೇ, ಬಾಬಾ ಸಾಹೇಬ್ ಸಂವಿಧಾನ ಬರೀದೇ ಇದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರದೇ ಇದ್ರೆ ನಮ್ಮ ಹಳ್ಳಿಯೊಳಗೆ ಇವತ್ತು ಹೊಲ ಹೊತ್ಕೊಂಡು ಕುಂಟೆ ಹೊತ್ಕೊಂಡು ದನ ಕಾಯ್ಕೊಂಡು ಗೊಬ್ಬರ ಹೊತ್ಕೊಂಡು ಓಡಾಡ್ಕೊಂಡಿರ್ಬೇಕಾಗಿತ್ತೆ ಹೊರತು ಈ ರೀತಿಯಾಗಿ ಒಂದು ನಿಮ್ಮಂಥವ್ರು ಎದುರುಗಳ ಕುರಿತು ಮಾತನಾಡುವಷ್ಟು ವಿದ್ಯೆ ಆಗಲಿ, ಬುದ್ಧಿ ಆಗಲಿ, ಶಕ್ತಿ ಆಗಲಿ ಬರ್ತಿರಲಿಲ್ಲ. ಇಷ್ಟೆಲ್ಲ ಶಕ್ತಿ ಬಂದಿದೆಯಲ್ಲ ನೀವು ತಂದೆ ತಾಯಿಗೆ ಸ್ವಲ್ಪ ಯೋಚನೆ ಮಾಡಿ. ಈಗ ಒಂದು ನಿಮಿಷ ಸುಮ್ಮನೆ ನಿಮ್ಮ ಅಪ್ಪ ಅಮ್ಮ ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ಎಲ್ಲ ಮಕ್ಕಳು ಸುಮ್ಮನೆ ಇರ್ತೀರಾ? ಎಲ್ಲರೂ ಸುಮ್ಮನೆ ಇರ್ತೀರಾ? ಒಂದರಿಗೆ ಜೋರಾಗಿ ಚಪ್ಪಳೆ ಹೊಡೆದ್ರಿ. ಹಾ, ಸಾಕು. ಈಗ ಅವ್ರು ಬಂದು ಮಾತು ಹೇಳ್ತೀನಿ. ನೋಡಿ, ನಿಮ್ಮ ಮಕ್ಕಳಿಗಾಗಲಿ, ನಿಮಗಾಗಲಿ, ನಮಗಾಗಲಿ ಇಷ್ಟೆಲ್ಲ ಅವಕಾಶ ಸಿಕ್ಕಿದೆಯಲ್ಲ, ಯಾವ ಕಾರಣಕ್ಕಾಗಿ ಸಿಕ್ತು, ಯಾರಿಂದ ಸಿಕ್ತು, ಯಾವ ದೇವರು ನಮಗೆ ವರ ಕೊಟ್ಟ? ನಾವು ಎಷ್ಟೊಂದು ದೇವರನ್ನೆಲ್ಲ ಪೂಜೆ ಮಾಡ್ತೀವಿ, ದಿನ ಪೂಜೆ ಮಾಡ್ತೀವಿ. ಏನು ಏಕಾದಶಿ ಬಂತು, ಇನ್ನೇನೋ ಬಂತು ಅಂತಂದ್ರೆ ದೇವಸ್ಥಾನದ ಕಡೆ ಚೂರು ನಿಂತ್ಕೊಂಡ್ಬಿಡ್ತೀವಿ. ತಲೆ ಬೋಡಿಸ್ಕೊಳ್ಳೋದೇನು, ಅರಕೆ ಕಟ್ಟೋದೇನು, ಎಲ್ಲ ಮಾಡ್ತೀವಿ. ಬಿಂದುಳ್ಳೋದೇನು, ಉಂಡೆಲೆ ಮೇಲೆ ಉರುಳಾಡೋದೇನು, ಮಾಡಬಾರದನ್ನೆಲ್ಲ ಮಾಡ್ತೀವಿ. ಇಷ್ಟಾದರೂ ಕೂಡ ನೀವು ಅರ್ಥ ಮಾಡಬೇಕು, ಈ ದೇವರುಗಳು ನಮಗೆ ವರ ಕೊಟ್ಟಿದ್ದ ಅಂತೇಳಿ. ವರ ಕೊಡೋದೇ ಆಗಿದ್ರೆ ನನಗೊಂದೇ ಒಂದು ಸಣ್ಣ ಪ್ರಶ್ನೆ ಏನಂದ್ರೆ, ನಮ್ಮ ಅಪ್ಪ ಅಮ್ಮನಿರು ನನಗಿಂತ ಜಾಸ್ತಿ ದೈವ ಭಕ್ತರಾಗಿದ್ರು, ನಮ್ಮ ತಾತ ಅಜ್ಜಿಗಿರು ಅವ್ರಿಗಿಂತ ಜಾಸ್ತಿ ದೈವ ಭಕ್ತರಾಗಿದ್ರು, ಅವ್ರಿಗೂ ಎಲ್ಲ ಹಿಂಗೆ ಆಗ್ಬೇಕಾಗಿತ್ತಲ್ಲ, ಅವೆಲ್ಲ ಭಾಳ ಆಗೋಗಿದ್ದು. ಸರಿಯಾಗಿ ಉಣ್ಣಕ್ಕಿರಲಿಲ್ಲ, ತಿನ್ನಕ್ಕಿರಲಿಲ್ಲ, ವಾರ ಆದ್ರೆ ಸ್ನಾನ ಮಾಡ್ತಿರ್ಲಿಲ್ಲ, ತಲೆಯೆಲ್ಲ ಜಿಡ್ಗಟ್ಟಳೋದು. ನಾವೇನು ಜಾಸ್ತಿ ಹೇಳಕ್ ಹೋಗೋದಿಲ್ಲ, ಕಾಲ ಅವಕಾಶ ಇಲ್ಲ. ಏನಾದ್ರು 3 ವರ್ಷದಿಂದ ಕೋವಿಡ್ನಿಂದ ಇಲ್ಲಿ ಆಗಿರೋಂಗೆ ಆಗಿರಲಿಲ್ಲ, ಎಲ್ಲ ಸಂಭ್ರಮ ಆಚರಣೆ ಮಾಡೋಕ್ಕೆ ಬಂದಿದ್ದೀರಾ. ಎಲ್ಲರಿಗೂ ಒಳ್ಳೇದಾಗಲಿ, ಇದು ಬೆಸ್ಟ್ಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾ ಇದೆ, ಮುಂದೆ ಮುಂದೆ ಹೀಗೆ ಕೆಲಸಕೊಂಡು ಹೋಗಲಿ ಅಂತ ನನ್ನ ಮಾತುಗಳು ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ಬೈಜೆಪಿ ಜೈತಾನೆ. ಓಕೆ, ವೆರಿ ಗುಡ್. ಮಕ್ಕಳ ಜೊತೆ ಮಾತಾಡೋದು ಅಷ್ಟೇನೆ.
ನಿಮ್ಮ ಪೋಷಕರ ಜೊತೆ ಇನ್ನೊಂದು ಎರಡು ಒಂದೇ ಒಂದು ನಿಮಿಷದಲ್ಲಿ ನಾನು ಹೇಳಿ ಮಾತು ಮುಗಿಸ್ತೀನಿ. ಎಲ್ಲರೂ ನಿಮ್ಮ ಡ್ಯಾನ್ಸು ಮತ್ತು ನಿಮ್ಮ ಪ್ರೈಸ್ ತಗೊಳ್ಳೋದು ನೋಡೋಕ್ಕೆ ಕಾಯ್ತಿದ್ದಾರೆ. ಸೊ ನನಗೇನಿಸುತ್ತೆ ಅಂದರೆ ಶ್ರೀನಿವಾಸ್ ಅವ್ರು ರೆಸ್ಪೆಕ್ಟ್ ಮಾಡ್ಕೊಳ್ಳೋದು, ನಾವು ಟೀಚರ್ಸ್ ಆಗಿರೋದ್ರಿಂದ ಮಾತು ಶುರು ಮಾಡಿದ್ರೆ ಒಂದು ಗಂಟೆ ನಿಲ್ಸಲ್ಲ, ಹಂಗಾಗಿ ಮಾತು ಶುರುನೇ ಮಾಡಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇನ್ಯಾವುದಾದ್ರೂ ಅಂದರೆ ವಾರ್ಷಿಕೋತ್ಸವ ಅಲ್ಲದೆ ಇನ್ಯಾವುದಾದ್ರೂ ಒಂದು ಸಂದರ್ಭ ಸಂಸ್ಥೆ ಅಂದರೆ ಪೋಷಕರ ಜೊತೆ ಮಾತಾಡೋದು ಇವತ್ತಿನ ಕಾಲದಲ್ಲಿ ತುಂಬ ಅನಿವಾರ್ಯ. ಹಂಗಾಗಿ ಅದರ ಪ್ರಸ್ತಾವನೆ ಇವತ್ತು ಮಾಡ್ತೀನಿ. ಮುಂದೆ ಯಾವಾಗಾದರೂ ಪೋಷಕರ ಜೊತೆ ಮಾತಾಡೋದು ತುಂಬ ಮುಖ್ಯ ಅಂತ ಅನ್ಸುತ್ತೆ. ಪೋಷಕರಿಗೆ ಒಂದು ಮಾತು ಹೇಳ್ತೀನಿ. ನಾನು ಕೂಡ ಪೋಷಕ ಆಗಿರೋದ್ರಿಂದ ಮೊದಲನೇ ಚಾಲೆಂಜ್ ಈಗ ಮೈಕ್ ಹೇಳ್ತಾ ಇದ್ರು ಮೊಬೈಲು. ಸೊ ನಾವೇನು ಮಾಡ್ತೀವಿ ನಮ್ಮ ಮನೆಯಲ್ಲಿ ಮತ್ತೆ ನಾನು ಪೋಷಕರ ಜೊತೆ ಮಾತಾಡೋದು ಏನು ಹೇಳೋದು ಅಂತಂದ್ರೆ ಮೊಬೈಲ್ ಯೂಸೇ ಮಾಡಬೇಡಿ ಅಂತಂದ್ರೆ ಇವತ್ತಿನ ಮಕ್ಕಳು ಕೇಳಲ್ಲ ಮತ್ತೆ ನಾವು ಕೇಳಲ್ಲ ಅಲ್ವಾ. ಮನೆಗೆ ಹೋದ್ರೆ ನಾವು ಕೂಡ ಮೊಬೈಲ್ ಇಟ್ಕೊಂಡು ಕುತ್ಕೊಂಡೇ ಇರ್ತೀವಿ. ಮಕ್ಕಳಿಗೆ ಪೋಷಕರು ಮೊಬೈಲ್ ಇಟ್ಕೊಳ್ಳದೆ ಇರುವಂತ ಒಂದು ಸ್ಟೈನ್ ಇದ್ರೆ ಮನೆಯಲ್ಲಿ ಮಕ್ಕಳು ಮೊಬೈಲ್ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತಾರೆ ಮತ್ತೆ ನಿಧಾನವಾಗೋದನ್ನ ನಿಲ್ಲಿಸ್ತಾರೆ. ನಾವು ಹೇಳ್ಬೋದು ನೋಡಿ ನಾನು ಮೊಬೈಲ್ ಯೂಸ್ ಮಾಡ್ತಿಲ್ಲ ನೀನು ಮಾಡಬೇಡ ಅಂತ, ಯಾಕೆಂದ್ರೆ ನಾವು ಮನೆಯಲ್ಲಿ ಏನ್ ಮಾಡ್ತೀವಿ ಮಕ್ಕಳು ಅದನ್ನೇ ಮಾಡ್ತಾರೆ ಅಲ್ವಾ. ನಾವು ಮಕ್ಕಳನ್ನ ತುಂಬಾ ಒಳ್ಳೆ ವ್ಯಕ್ತಿ ಆಗ್ಬೇಕು, ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು, ಚೆನ್ನಾಗಿ ಓದ್ಬೇಕು, ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರಬೇಕು ಅಂತ ನಾವು ಒಂದು ಕನಸನ್ನು ಇಟ್ಕೊಂಡಿರ್ತೀವಿ. ಆ ಕನಸಕ್ಕೆ ಪೂರಕವಾಗಿ ನಾವೆಲ್ಲರೂ ಸ್ಕೂಲ್ ಮೇಲೆ ಹಾಕಕ್ಕಾಗಲ್ಲ, ಮನೆಯಲ್ಲೂ ಕೂಡ ವಾತಾವರಣನ ನಾವು ನಿರ್ಮಾಣ ಮಾಡಬೇಕು. ಮೊದಲನೇದು ಮೊಬೈಲ್ ಯೂಸ್ ಕಡಿಮೆ ಮಾಡೋದು ಮತ್ತು ಸಕಾರಾತ್ಮಕವಾಗಿ ಮೊಬೈಲ್ನ ಹೆಂಗೆ ಬಳಸ್ಕೊಳ್ಳೋದು ಅಂತ ಮಕ್ಕಳಿಗೆ ಹೇಳ್ಕೊಡೋದು. ಸಾಕಷ್ಟು ಕಲಿಕೆಗೆ ಸಂಬಂಧಪಟ್ಟಂಥ ವಿಚಾರಗಳು ಮೊಬೈಲಲ್ಲಿ ಇರ್ತವೆ. ಅಷ್ಟಕ್ಕೆ ಮಾತ್ರ ಮೊಬೈಲ್ ಬಳಸ್ಕೊಳ್ಳೋದಕ್ಕೆ ಅವ್ರಿಗೆ ಅನುವು ಮಾಡಿಕೊಡೋದು ಒಂದು ಮುಖ್ಯವಾಗಿ ನಾವು ಮಾಡಬಹುದಾಗಿರುವಂಥ ಕೆಲಸ. ಎರಡನೇದು ನಾವು ಮಕ್ಕಳನ್ನ ಓದಿ 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 ಅಂತೀವಿ, ನಾವು ಓದೋದನ್ನ ನಿಲ್ಲಿಸ್ಬಿಟ್ಟಿರ್ತೀವಿ. ನಮಗೆ ಕೆಲಸ ಸಿಕ್ತು ಅಂತ ಅಂದಿದ ತಕ್ಷಣ ಅಥವಾ ನಾವು ಯಾವುದೋ ಒಂದು ವೃತ್ತಿಯಲ್ಲಿ ತಡ್ಕೊಂಡಿದ ತಕ್ಷಣ ನಾವು ಓದೋದನ್ನ ನಿಲ್ಲಿಸ್ಬಿಟ್ಟಿರ್ತೀವಿ. ಓದುವಂಥ ಸಂಸ್ಕಾರ ಬರೀ ಮಕ್ಕಳಿಗೆಲ್ಲ ಬೇಕಾಗಿರೋದು, ದೊಡ್ಡವ್ರಿಗೂ ಕೂಡ ಬೇಕು. ಹಂಗಾಗಿ ಮಕ್ಕಳ ಜೊತೆ ನಾವು ಕೂಡ ಓದಕ್ಕೆ ಶುರು ಮಾಡಿದ್ರೆ ನಮ್ಮ ಎಲ್ ಎನ್ ಮುಕುಂದರಾಜ್ ಸರ್ ಇದ್ದಾರೆ, ಅವರು ಕುವೆಂಪು ಬಗ್ಗೆ ಅಥವಾ ದೇವನೂರವರ ಕಾದಂಬರಿಗಳು ಕಥೆಗಳು ಓದೋದನ್ನ ನಾವು ಏನಾದರೂ ಕೇಳಿಸ್ಕೊಂಡ್ಬಿಟ್ರೆ ನಾವು ಖಂಡಿತ ಓದಿಗೆ ದಾಸರಾಗ್ಬಿಡ್ತೀವಿ. ನಾವು ಕೂಡ ಪ್ರತಿದಿನ ಕನಿಷ್ಠ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಥವಾ ಒಂದು 10 ನಿಮಿಷ ಮಕ್ಕಳ ಜೊತೆ ಓದುವಂಥ ಒಂದು ಅಭಿರುಚಿಯನ್ನು ಬೆಳೆಸ್ಕೊಂಡ್ರೆ ಕುವೆಂಪು ಕಾರಂತ ತೇಜಸ್ವಿ ಅಂತವರ ಸಾಹಿತ್ಯನ ಓದಿದ್ರೆ ನಾವು ಕೂಡ ಮಾನವೀಯತೆ ಮನುಷ್ಯತ್ವದ ಏನು ನಾವು ನಂಬಿಕೆ ಇದೆ ನಮ್ಮ ಸಮಾಜದಲ್ಲಿ ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ಮಕ್ಕಳಿಗೂ ಅದನ್ನು ಬೆಳೆಸೋದಕ್ಕೆ ಒಂದು ರೀತಿ ಅನುವು ಆಗುತ್ತೆ. ಮತ್ತು ಮಕ್ಕಳಿಗೆ ಬೈಯೋದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಪಾಯಿಂಟ್ ಹೇಳ್ತೀನಿ, ಮಕ್ಕಳನ್ನ ನೆಗೆಟಿವ್ ಆಗಿ ಬೈಬೇಡಿ. ಯಾರೋ ಓದಿಸಿ ನೀ ನೋಡಿ ಅವ್ರು ಎಷ್ಟು ಮಾರ್ಕ್ ತೆಗೆದುಕೊಂಡಿದ್ದಾನೆ, ಅವ್ನು ಹಂಗೆ ಮಾಡಿಬಿಟ್ಟಿದ್ದಾನೆ, ಅವ್ಳು ಹಿಂಗೆ ಮಾಡಿಬಿಟ್ಟಿದ್ದಾಳೆ, ಅವ್ಳು ಹಾಡು ಚೆನ್ನಾಗಿ ಹೇಳ್ತಾಳೆ, ನಾನು ಟಿ ವಿ ನೋಡು ಅವಳ ಥರ ಹಾಡು, ಈ ರಿಯಾಲಿಟಿ ಶೋಗಳು ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ಮಕ್ಕಳಿಗೆ. ಮತ್ತು ಪೋಷಕರಿಗೆ ಅಯ್ಯೋ ನಮ್ಮ ಮಗು ಹಂಗೆ ಹಾಡೋದಲ್ಲ ಅಂತ, ಎಲ್ಲ ಮಕ್ಕಳಿಗೂ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಗುರುತಿಸಿ ನಾವು ಅದಕ್ಕೆ ಪ್ರೋತ್ಸಾಹ ಕೊಡೋದು ತುಂಬ ಮುಖ್ಯ. ಹಂಗಾಗಿ ಏನೋ ನೆಗೆಟಿವ್ ಆದ ಇಮೇಜ್ ಕ್ರಿಯೇಟ್ ಮಾಡಬೇಡಿ, ನಿಮ್ಮ ಗಂಡ ನಿಮ್ಮ ಗಂಡಿ ನಿಮ್ಗೆ ಓದಕ್ಕೆ ಬರಲ್ಲ ಜಾಸ್ತಿ ಮಾಡಿಸ್ತಾವೆ ಅಂತ. ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ಯಾವುದ್ರಲ್ಲಿ ಸಾಮರ್ಥ್ಯ ಇದೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಒಂದಷ್ಟು ಕೆರಿಯರ್ನ ಗೈಡೆನ್ ಮಾಡುವಂಥ ಶಾಲೆಗಳ ಟೀಚರ್ಸ್ ಮೂಲಕ ಅಥವಾ ಕೆರಿಯರ್ ಗೈಡೆನ್ಸ್ ಮಾಡುವಂಥ ಎಕ್ಸ್ಪರ್ಟ್ಗಳೇ ಇರ್ತಾರೆ ಅವ್ರಿಗೆ, ಅವ್ರ ಮೂಲಕ ನೀವು ಸಣ್ಣ ವಯಸ್ಸಿನ ಮಕ್ಕಳಿಂದಲೇ ಅವರ ಆಸಕ್ತಿಗಳನ್ನ ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ಕೊಡೋದು ತುಂಬ ಮುಖ್ಯ ಆಗುತ್ತೆ. ಮತ್ತು ಇನ್ನೊಂದು ನನ್ನ ವೈಯಕ್ತಿಕ ಆಸಕ್ತಿ ಮತ್ತು ನಂಬಿಕೆ ಇರುವಂಥದ್ದು ಸಾಹಿತ್ಯ ಮತ್ತು ರಂಗಭೂಮಿಯಲ್ಲಿ ಮಕ್ಕಳನ್ನ ಆದಷ್ಟು ಅಂದರೆ ಟಿ ವಿಯಲ್ಲಿ ಬರೋ ರಿಯಾಲಿಟಿ ಶೋ ಕಾರಣಕ್ಕಲ್ಲ, ಅವ್ರಿಗೆ ಸಂಗೀತ ನೃತ್ಯ ಸಾಹಿತ್ಯ ರಂಗಭೂಮಿ ಈ ಥರದ ಆಸಕ್ತಿಗಳನ್ನ ಬೆಳೆಸಿದ್ರೆ, ಚಿತ್ರಕಲೆ ಅಂತ ಆಸಕ್ತಿಗಳನ್ನ ಬೆಳೆಸಿದ್ರೆ ಮತ್ತು ಅದನ್ನು ಕಲಿಯೋಕ್ಕೆ ನೀವು ಅನುಭವ ಕೊಟ್ಟರೆ ಖಂಡಿತ ಅವರು ಒಳ್ಳೆಯ ವ್ಯಕ್ತಿತ್ವ ಬೆಳೆಸ್ಕೊಳ್ತಾರೆ. ಅದಕ್ಕೆಲ್ಲ ಖಂಡಿತ ಈ ರೀತಿ ಶಿಕ್ಷಣ ಸಂಸ್ಥೆಯಲ್ಲಿ ಅವಕಾಶ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಈ ಸುಂದರ ತಂದೆಯ ಈ ಮಕ್ಕಳ ಕಲರವದ ಮಧ್ಯದಲ್ಲಿ ಶಾಲೆ ಪ್ರಾರಂಭವಾದಂಥ ಸಪ್ತವಾರ್ಷಿಕೋತ್ಸವವನ್ನು ಇವತ್ತು ದಿನ ಶಾಲಾ ದಿನಾಚರಣೆ ಅಂತ ಆಚರಣೆ ಮಾಡುತ್ತಿರುವಂತಹ ಒಂದು ಪರಮ ಪಾವನವಾದಂಥ ಸನ್ನಿವೇಶದಲ್ಲಿ ಈ ಘನವಾದಂತಹ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಶ್ರೀ ಮಧ್ವರಾಜಾಪುರ ಸಂಸ್ಥಾನ ಮಟ್ಟದ ಪೀಠಾಧಿಪತಿಗಳಾಗಿರುವಂಥ ಡಾಕ್ಟರ್ ಶ್ರೀ ಶ್ರೀ ಪಟ್ಟದ ರಾಜರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಿವೇದನಗಳನ್ನು ಅರ್ಪಣೆ ಮಾಡುತ್ತಾ ಈ
ಪರಮಪಾವನವಾದಂಥ ವೇದಿಕೆಗೆ ವಿಶೇಷ ಶೋಭೆಯನ್ನು ಕೊಟ್ಟಿರುವಂಥ ಸಾಹಿತ್ಯೋಪಾಸಕರು ಹಿರಿಯ ಜೀವಿ ಹಾಗೂ ನಮ್ಮ ಮನುಜ ಮತ ವಿಶ್ವಪಥ ಎಂಬ ಸಂದೇಶವನ್ನು ಗದಗ ಕವಿ ಯುಗದ ಕವಿ ಆದಂಥ ಕುವೆಂಪುರವರ ವಿಚಾರಧಾರೆಯನ್ನು ಸಮಾಜದಲ್ಲಿ ಪ್ರಚಾರ ಮಾಡುತ್ತಿರುವಂಥ ಹಿರಿಯರಾದಂಥ ಎಲ್ ಎಂ ಮುಖಂದ್ರಾಧರವರು ಅದಕ್ಕೆ ಕಾತುರವಾಗಿದ್ದರಂತ ಅರಿತು ವರ್ಷ ಕೇಳಿದ್ರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳದ ಸಂದರ್ಭದಲ್ಲಿ ಪೂಜ್ಯ ತಂದೆ ತಾಯಿ ಏನಿದ್ದೀರಿ ನಿಮ್ಮ ಮಕ್ಕಳನ್ನ ಸಮಾಜದ ಆಸ್ತಿಯನ್ನಾಗಿ ಮಾಡಬೇಕಾದ್ರಲ್ಲಿ ಲಭ್ಯವಾಗುವಂತ ಉತ್ಕೃಷ್ಟ ಶೈಲ ಶಿಕ್ಷಣವನ್ನು ಯಾವ ರೀತಿ ಮಕ್ಕಳಿಗೆ ಕಲ್ಪಿಸುತ್ತಾರೆ ನೀವು ಪ್ರಯತ್ನ ಪಡ್ತಾ ಇದ್ದೀರ ಅದಕ್ಕೆ ಅದರ ಜೊತೆಗಳಲ್ಲಿಯೇ ಮಾನವೀಯ ಮೌಲ್ಯಗಳನ್ನು ನಿಮ್ಮ ಮಕ್ಕಳಿಗೆ ತುಂಬಬೇಕು ಸಾಮಾಜಿಕ ಜವಾಬ್ದಾರಿಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಚಾರಿಟಿ ಬಿಸಿನೆಸ್ ಅಟ್ ಹೋಮ್ ಮನೆಯಿಂದ ಚಾರಿಟಿ ಪ್ರಾರಂಭ ಆಗಬೇಕು ಆ ಮೂರು ವರ್ಷದಲ್ಲಿ ಕಲಿತಂತಹ ಒಂದು ವಿಚಾರಧಾರ ನೂರು ವರ್ಷದ ಬದುಕಿಗೆ ಬುನಾದಿ ಆ ಮಗುವಿಗೆ ಆಗಬೇಕು ಪ್ರತಿಯೊಂದು ಮಗುವನ್ನು ಸಮಾಜದ ಆಸ್ತಿಯನ್ನಾಗಿ ಮಾಡುವಂತಹ ರೀತಿಯಲ್ಲಿ ಮನೆಯ ಮೊದಲ ಪಾಠ ಶಾಲೆ ಜನನಿತ ಮೊದಲ ಗುರು ಜನನಿಂದ ಪಾಠ ಕಲಿತ ಮಕ್ಕಳು ಕನ್ನಡ ಅಂತ ಮನೆಯಿಂದ ಅಂತ ಉತ್ತಮವಾದಂತಹ ಶಿಕ್ಷಣ ನೀವು ನೀಡುವಂತಹ ಪರಿಸರವನ್ನು ಕಲಿತ ಪರಿಸರ ಸೃಷ್ಟಿ ಮಾಡಬೇಕು ನಾವು ಮುಂದೆ ಕಾಟಿವರು ಅನ್ನೋ ರೀತಿಯಲ್ಲಿ ಮನೆಯಲ್ಲಿ ಮೊದಲು ನಾವು ಆದರ್ಶಪ್ರಾಯರಾಗಬೇಕು ನಾವು ಇವತ್ತಿನ ದಿನ ನಾವು ಮಾಡಬೇಕಾದಿದ್ದಕ್ಕೆ ಯಾರಿಗೂ ಬುದ್ಧಿವಾದ ಹೇಳೋದು ಬೇಡ ನಮ್ಮ ಜೀವನವನ್ನು ಅವ್ರಿಗೆ ಆದರ್ಶವಾಗಿ ಕೊಡುವಂತ ವಿಚಾರಧಾರ ನಾವು ಬೆಳೆಸ್ಕೊಳ್ಬೇಕು ಮೊದಲು ನಾವು ಅನುಷ್ಠಾನಗೊಳಿಸ್ಕೊಳ್ಬೇಕು ಇಂಥ ಒಂದು ವಿಚಾರಧಾರ ಗಮನದಲ್ಲಿ ಇಟ್ಕೊಳ್ತೇನೆ ಅಂತ ಹೇಳ್ತಾ ಅಂಗದ ಚಂದದ ಗಂಧದ ಕಸ್ತೂರಿ ಕನ್ನಡದ ಆದಿಕವಿ ಆಗಿದ್ದಂತ ಪಂಪ ಆದಿಕವಿ ಪಂಪ ಒಂದು ಕಡೆ ಹೇಳ್ತಾರೆ ಪಂಚಶೀಲ ತತ್ವಗಳನ್ನು ಪರಿಪಾಲನೆ ಮಾಡಬೇಕು ಸಾಗದ ಭೋಗದ ಅಕ್ಷರದ ಗೆಯ್ಯದ ಗೊತ್ತಿಯ ಅಂದರೆ ಸಾಗದ ಅಂದ್ರೆ ತ್ಯಾಗೇದೈತ ಜೀವಿತ ತ್ಯಾಗ ಮತ್ತು ಸೇವೆ ನಮ್ಮ ರಾಷ್ಟ್ರದ ಆದರ್ಶಗಳು ಇದನ್ನು ಮಕ್ಕಳಿಗೆ ಈ ವಯಸ್ಸಿನಲ್ಲಿ ಈ ಸಮಾಜದಲ್ಲಿ ನಾವು ಸಮಾಜದಿಂದ ಪಡೆದಂತ ಒಂದು ಸೇವೆಯನ್ನು ಮತ್ತೆ ಯಾವ ರೀತಿ ನಾವು ರಿಟರ್ನ್ ಮಾಡಬೇಕು ಲರ್ನಿಂಗ್ ಅರ್ನಿಂಗ್ ಅಂಡ್ ರಿಟರ್ನಿಂಗ್ ಈ ಮೂರು ತತ್ವಗಳನ್ನು ಆ ತ್ಯಾಗೇನೈತ ಜೀವಿತ ಮತ್ತು ತ್ಯಾಗದ ಜೀವನವನ್ನು ಕಲಿಸಬೇಕು ತ್ಯಾಗ ಮತ್ತು ಸೇವೆ ವಿಚಾರ ತ್ಯಾಗದ ಭೋಗದ ಅಂದ್ರೆ ನಮ್ಮ ಭವ್ಯ ಭಾರತದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ನಮಗೆ ಲಭ್ಯವಾಗುವಂತಹ ಪ್ರಾಕೃತಿಕ ಸೌಂದರ್ಯಗಳು ನಮ್ಮ ಭೂಮಿಯಲ್ಲಿ ಲಭ್ಯವಾಗುವಂತಹ ಪ್ರತಿಯೊಂದು ಒಂದು ವಿಚಾರಧಾರೆಗಳನ್ನು ಎಲ್ಲ ಕ್ಷೇತ್ರದ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರು ಅನುಭವಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಇದು ಸಾಗ ಭೋಗದ ಅಂತ ಹೇಳಿದೆ ಸಾಗದ ಭೋಗದ ಅಕ್ಷರದಂದ್ರೆ ನಮ್ಮ ಅಂಗದ ಚಂದದ ಗಂಗದ ಕಸ್ತೂರಿ ಕನ್ನಡದ ಅಕ್ಷರಗಳನ್ನು ಅಕ್ಷರ ಇಟ್ಕೊಂಡು ಅಕ್ಷರ ಅಕ್ಷರೆ ಅಭಿವೃದ್ಧಿ ಅರಿವು ಇವುಗಳನ್ನು ನಾವು ಕನ್ನಡದ ಅಕ್ಷರಗಳ ಮೂಲಕ ಕಲಿಯುವಂತ ವಿಚಾರಧಾರೆ ಕಲಿಸ್ಕೊಡ್ಬೇಕು ಮಕ್ಕಳಿಗೆ ಶಾಲೆ ಮತ್ತು ಮನೆಗಳಲ್ಲಿ ಅಂತ ನಾನು ಬೇಡ್ಕೊಳ್ತೀನಿ ತಂದೆ ತಾಯಿ ಅಂದ್ರೆ ನಾವು ಸಮಾಜ ರಚನೆ ಅಂತ ಸಾಗಬೇಕು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಸಾಗದ ಭೋಗದ ಅಕ್ಷರದ ಗೆಲ್ಲದಂದ್ರೆ ಅದು ಸಂಗೀತ ಶಿಶುರು ಏಕೆ ಪಶುರು ಏಕೆ ದಾನರ ಸಂಪಣೆ ಅಂತ ಹೇಳ್ತಾರೆ ಆ ರೀತಿಯಾಗಿ ಸಂಗೀತವನ್ನು ಕಲಿಯುವ ನಮ್ಮ ನಾಡಿನ ಸಾಂಸ್ಕೃತಿಕ ಸಂಗೀತವನ್ನು ಕಲಿಯುವ ವಿಚಾರಧಾರೆಯನ್ನು ಕಲಿಸಬೇಕು ಗೊತ್ತಿ ಅಂದ್ರೆ ಗೊತ್ತಿಗೆ ಬಾಳು ಎಲ್ಲರೂ ಇವನಾರವ 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 ಎನ್ನದಿರು ಇವ ನಮ್ಮವ ಇವ ನಮ್ಮವ ಇವ ಮಣ್ಣು ನಮ್ಮವ ಮನೆ ಹಿರಿಯ ಮಗನ ನೆನೆಸ ಅಂತ ಅನ್ಯರಿನ ಶತಮಾನದಲ್ಲಿ ಬಸವೇಶ್ವರರು ಕೊಟ್ಟಂತ ಕರೆ ಅವರು ಮಾಡಿದಂತ ವೈಜ್ಞಾನಿಕ ಕ್ರಾಂತಿ ಓಡಿಸಿದ ಕ್ರಾಂತಿ ಬೋಧಿಸಿದ ದಿವಸ ಶಾಂತಿ ಅನ್ನೋದಕ್ಕೆ ಪೂರಕವಾದಂತ ವ್ಯವಸ್ಥೆ ನೀವು ಮಾಡಿಕೊಡ್ತೀರ ಅಂತ ಹೇಳ್ತಾ ಮನುಜ ಮತ ವಿಶ್ವಪಥ ವಿಚಾರಧಾರೆ ಕೊಟ್ಟಂತ ಕುವೆಂಪುರವರು ಜಗದ ಕವಿ ಯುಗದ ಕವಿ ನಮ್ಮ ರಾಷ್ಟ್ರ ಕವಿ ಕುವೆಂಪುರವರು ಒಂದು ಕಡೆ ಹೇಳುತ್ತಾರೆ ಆತ್ಮಭಕ್ತಿಗಳೆಂದು ಜನ್ಮಗಳಬಹುದೆಂದು ಮುಚ್ಚಿ ನಸ್ಕರವೆಂದು ಭಾರತಕ್ಕೆ ಬೇವೆಂದು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಹುಟ್ಟದೆ ಇಬ್ಬದೆಯೇ ನುಗ್ಗಿ ನಡೆ ಮುಂದೆ ಅಂತ ಒಂದು ಆ ಸಂದೇಶ ಕೊಟ್ಟಲ್ಲ ಈ ಮಕ್ಕಳಿಗೆ ಆ ಒಂದು ವಿಚಾರಧಾರೆ ಕಲಿಸಬೇಕು ಮೌಲ್ಯಗಳನ್ನು ಬೆಳೆಸಬೇಕು ಹೊಣೆಗಾರಿಕೆಗಳನ್ನು ತಿಳಿಸಬೇಕು ಆ ಮಗು ಕಲಿತಂತ ಶಾಲೆಯಲ್ಲಿ ಕಲಿತಂತ ವಿಚಾರಧಾರ ಮುಂದಿನ ಭವಿಷ್ಯದ ಬುನಾದ ಆಗಬೇಕಂತ ನಾವು ಕಲಿಸ್ತೇವೆ ಅಂತ ಹೇಳ್ತಾ ಮೂರು ವಾಕ್ಯಗಳು ತಮ್ಮ ಗಮನ ಕೊಡ್ತೀರಿ ತಂದೆ ತಾಯಂದಿರೋ ಮನೆಯಲ್ಲಿ ಶಾಲೆಯಲ್ಲಿ ನಮ್ಮೆಲ್ಲ ಗುರುಗಳು ಆ ಮಕ್ಕಳಿಗೆ ಕಲಿಸ್ಬೇಕು ಮಕ್ಕಳಿಗೆ ಏನ್ ಕಲಿಸ್ಬೇಕಂದ್ರೆ ಉತ್ತಮನಾಗೋ ಬಿ ಗೋಡ್ ಉದ್ಧಾರವಾಗೋ ಬಿ ಪ್ರಾಸ್ಪರ್ ಉಪಕಾರಿಯಾಗೋ ಬಿ ಫಿಲಾಂಥಪಿ ಈ ಮೂರು ವಿಚಾರಧಾರೆಗಳ ಮಕ್ಕಳು ಕಲಿಸಿ ಅವರ ಮನನ ಅವರ ಗ್ರಹಣ ಅವರ ಒಂದು ವಿಚಾರಧಾರೆಯನ್ನು ಕಲಿಸಬೇಕಾಗುತ್ತೆ ನೀವು ಅಂತ ಹೇಳ್ತಾ ಆ ಮಕ್ಕಳನ್ನು ಸಮಾಜದ ಆಸ್ತಿಯಾಗಿ ಮಾಡಬೇಕಂತ ಹೇಳ್ತಾ ನಾನು ಒಂದು ಹಳ್ಳಿನಲ್ಲಿ ಶಾಲೆ ಆ ಹಳ್ಳಿನಲ್ಲಿ ಒಂದು ಶಾಲೆ ಇತ್ತು ಇದೇ ರೀತಿ ಎಲ್ಲ ಮಕ್ಕಳಿಗೆ ಅಲ್ಲಿ ಒಂದೇ ಒಂದು ಟೀಚರ್ ಒಂದೇ ಒಂದು ಟೀಚರ್ ನೇತ್ರಾವತಿ ಮೇಡಮ್ ಇದ್ರಲ್ಲ ಅಲ್ಲಿ ಒಂದೇ ಒಂದು ಟೀಚರ್ ಇತ್ತು ಅವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ ಮಕ್ಕಳೇ ನಾಳೆ ನೀವು ಸ್ವರ್ಗದಿಂದ ಮಣ್ಣನ್ನು ತರಬೇಕು ಅಂತ ಎಲ್ಲಿಂದ ತರಬೇಕು
ಇತ್ತು. ಸರಿ, ಮಕ್ಕಳು ಅವತ್ತಿನ ಪಾಠ ಪ್ರವಚನಗಳೆಲ್ಲ ಆಯಿತು. ಓದು ಮನೆಗೆ ಓದು, ಅವರ ತಂದೆ ತಾಯಿಗಳಿಗೆ ಅಥವಾ ಅವರ ಸಾರ್ಥಕನ ಪೇರೆಂಟ್ಸ್ಗಳಿಗೆ ಎಲ್ಲರೂ ಕೂಡ ಹೇಳಿದರು. ಅದಕ್ಕಾಗಿ ದಯವಾಗಿ ನಾ ಮಾತನ್ನು ಕೇಳಿಸ್ಕೋಬೇಕು. ಶಿಕ್ಷಕರಿಗೆ ಮತ್ತು ಪೇರೆಂಟ್ಸ್ಗೆ ಸಂಬಂಧಪಟ್ಟಿದ್ದು, ಮಕ್ಕಳು ಹೋಗಿ ಪೇರೆಂಟ್ಸ್ಗೆ ಹೇಳಿದ್ರು, ತಂದೆ ತಾಯಿಗೆ ಹೇಳಿದ್ರು. ಏನಪ್ಪ ಹೇಳಿದ್ರು ಅಂತಂದರೆ, ಅಮ್ಮ ಅಪ್ಪ ಅಣ್ಣ ಅಥವಾ ಮಾವ, ನೀವು ನಾಳೆ ನಮಗೆ ಸ್ಕೂಲ್ಗೆ ಹೋಗೋದು ಮುಂಚಿತವಾಗಿ ನಮಗೆ ಸ್ವರ್ಗದಿಂದ ಮುಂದನ್ನು ನೀವು ತಂದುಕೊಡಬೇಕು ಅಂತೇಳಿ ಹೇಳಿದ್ರು. ತಂದೆ ತಾಯಿಗೆ ಎಷ್ಟು ಕೋಪ ಬಂತು ಅಂತಂದರೆ, ಆ ಒಬ್ಬ ಟೀಚರ್ ಇದ್ರಲ್ಲ ನೇತ್ರಾವತಿ ಮೇಡಮ್ ಅಂತವರು, ಅಂಥವ್ರು ಬೈದ್ರು ಬೈದ್ರು ಬೈದ್ರು, ಗೊತ್ತಲ್ಲ ಒಳ್ಳೆ ಭಾಷೆ, ಎಂತೆಂತ ಮಾತು ಬೈಬೇಕು ಎಲ್ಲ ಬೈದಾಕಿದ್ರು. ಅವಳಂತವಳು ಇಳಿಂತವಳು ಬರ್ತೀನಿ ಅವಳು ಮಾಡ್ತೀನಿ ಏನೇನು ಬೇಕೆಲ್ಲ ಬೈದಾಕಿದ್ರು. ಮಕ್ಕಳು ಕೇಳಿಲ್ಲ, ನೀವು ಸ್ವರ್ಗದಿಂದ ಮುಂದನ್ನು ತಂದು ಕೊಟ್ಟರೆ ಮಾತ್ರ ನಾವು ಇದು ಊಟವನ್ನು ಮಾಡ್ತೇನೆ, ಹೋಮ್ವರ್ಕ್ ಮಾಡ್ತೇನೆ ಅಥವಾ ಓದ್ಕೊಳ್ತೇನೆ, ಇಲ್ಲದ ನಾನು ಓದ್ಕೊಳ್ಳಿಲ್ಲ ಅಂತ ಆಟವನ್ನು ಮಾಡಿದ್ರು. ತಂದೆ ತಾಯಿಗೆ ತುಂಬ ಇನ್ನ ಕೋಪ, ಏನು ಆಗತ್ತದೆ ಎಚ್ಚರಿಕೆ ಹೋಗುತ್ತೆ. ಆಯ್ಕೆ ಸಮಾಧಾನ ಕೊಟ್ಟರು, ಊಟ ಮಾಡಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಪೇರೆಂಟ್ಸು ಕಾಯ್ತಾ ಇದ್ದಾರೆ ಬೆಳಿಗ್ಗೆ ಯಾವಾಗ ಆಗ್ತದೋ ಅಂತೇಳಿ. ಆಯಿತು, ಬೆಳಗ್ಗೆ ಆಗಬೇಕು, ಮಕ್ಕಳು ಊಟ ಮಾಡಲಿಲ್ಲ, ಬೇಗ ಬೇಗ ರೆಡಿ ಆದರು. ಮಕ್ಕಳ ಜೊತೆ ಪೇರೆಂಟ್ಸ್ ಹೇಳಿ, ಅವ್ರು ಹೇಳೋದು ಅವ್ರು ಯಾವಾಗ ಟೀಚರು ಅವ್ರಿಗೆ ಮಾಡ್ತೀವಿ, ನಿಮ್ಮ ಜೊತೆನೆ ಬರ್ತೀವಿ, ನೀವು ಭಯಪಡಬೇಡ ಅಂತ ಹೇಳಿದ್ರು. ಸರಿ ಆಯಿತು, ಮಾಮೂಲಿ ನೀವು ಪ್ರಯರ್ ಮಾಡ್ತಾರೆ 9:30 ಗಂಟೆಗೆ ಹಿಂದೆ ಪ್ರಯರ್ ಆಗಲಿಲ್ಲ, ಪ್ರಯರ್ ಆಯಿತು. ಅವರೊಂದು ಕ್ಲಾಸ್ ಹೋದರು, ಆ ಕ್ಲಾಸ್ ಹೋಗಿದ ತಕ್ಷಣ ಅಲ್ಲಿ ಕಿಟ್ಕಿಗಳಿದ್ವಲ್ಲ, ಆ ಕಿಟ್ಕಿಗಳು ಎಲ್ಲ ಹೋಗಿ ಮುಟ್ಕೊಂಡ್ಬಿಟ್ಟಿದ್ರು. ಈ ಸೈನಿಕರು ಮುಟ್ಕೊಂಡ್ರೆ ಇನ್ನೊಂದು ದಿವಸ ಇರ್ಬೋದು ಎದುರಾಳಿ ಸೈನಿಕರ ಮೇಲೆ ಆ ರೀತಿ ಮುಟ್ಕೊಂಡಿದ್ರು. ಏನು ಕೆಂಗಣ್ಣನ್ನು ಬೀರ್ತಾ ಇದ್ದಾರೆ ಟೀಚರ್ ಮೇಲೆ, ಟೀಚರ್ ಮೇಲೆ ಕೆಂಗಣ್ಣನ್ನ ಬೀರ್ತಾ ಇರ್ತಕ್ಕ ಸಂದರ್ಭ ಟೀಚರ್ ಏನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಯಾಕಂದ್ರೆ ಟೀಚರ್ ಅಷ್ಟು ಒಂದು ಪ್ರಬುದ್ಧತೆಯನ್ನು ಬಂದಿರ್ತಕ್ಕಂಥವ್ರು. ಹಾಗಾಗಿ ಮಕ್ಕಳೇ, ನಿನ್ನೆ ನಾನು ನೀವು ಒಂದು ಮಾತನ್ನು ಹೇಳಿದೆ. ಹೌದು ಟೀಚರ್. ಏನು? ಅದೇ ನಾಳೆ ನೀವು ಬರಬೇಕಾದ್ರೆ ಕ್ಲಾಸ್ ಬರಬೇಕಾದ್ರೆ ನೀವು ಸ್ವರ್ಗದಿಂದ ಮುನ್ನಡೆ ತರಬೇಕು ಅಂತ ಹೇಳಿದ್ರೆ ಟೀಚರ್. ವೆರಿ ಗುಡ್, ವೆರಿ ಗುಡ್, ಎಲ್ಲರೂ ನೆನಪಿಸ್ಕೊಂಡಿದ್ರು ಅಂತ. ಯಾರಾದರೂ ತಂದಿದ್ದೀರಾ? ಯಾರು ತಂದಿಲ್ಲ, ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ, ಯಾರು ತಂದಿಲ್ಲ. ಕೊನೆಗೆ ಲಾಸ್ಟ್ ಹುಡುಗ ರಮೇಶ ಅಂತೇಳಿ ಅವನೇನ್ ಮಾಡ್ದ ಅಂತಂದ್ರೆ, ಟೀಚರ್ ಟೀಚರ್ ನಾ ತಂದಿದ್ದೀನಿ ಅಂತ. ವೆರಿ ಗುಡ್, ವೆರಿ ಗುಡ್, ತಗೊಂಬೋದು ತಗೊಂಬೋದು ಅಂತೇಳಿ ಕರ್ಕೊಂಡು ಕರ್ಕೊಂಡು ಆದ್ಮೇಲೆ ಅದೇ ಅವರು ಪಾಠ ಮಾಡ್ತಾ ಪಾಠ ಮಾಡೋದ್ರ ತಂದು ಮಗು ಕೊಡ್ತು. ಆ ಮಗುನ ಆ ಮುಂದನ್ನು ತೆಗೆದುಕೊಂಡು ಕೈಯಲ್ಲಿ ಇಟ್ಕೊಂಡು ಟೀಚರ್ ಹೇಳ್ತಾ ಇದ್ದಾರೆ, ನೋಡಿ ಪೋಷಕರೇ, ಪ್ರೀತಿ ಎಲ್ಲ ಪೋಷಕರು ನೋಡಿ, ಈ ಮಗು ಸ್ವರ್ಗದಿಂದ ಮುಂದನ್ನು ತಂದಿದೆ ಅಂತೇಳಿ ತೋರಿಸಿ. ಈ ಮುಂದನ್ನ ಸ್ವರ್ಗದಿಂದ ಮುಂದನ್ನು ತಂದಿದ್ದಾರೆ ಅಂತ ಹೇಳಿದ ತಕ್ಷಣ ಪೇರೆಂಟ್ಸು ಬೈತಾ ಇದ್ರಲ್ಲ, ನೀನು ಅಂತವನು ನೀನು ಇಂಥವನು ನೀನು ಹಣ್ಣು ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತದ್ರಲ್ಲ, ಇವರು ಏನೋ ತಿಳ್ಕೊಂಡು ಗೊತ್ತಾ, ಓಹೋ ಈ ಮುನ್ನ ನಮ್ಮ ಇದ್ದು, ಓಹೋ ಈ ಮುನ್ನ ನಮ್ಮ ಗದ್ದೇರಿ, ಓಹೋ ಈ ಮುನ್ನ ನಮ್ಮ ಹೊಲದ್ದು, ಈ ಮುನ್ನ ಆಗಿದ್ರೆ ನಾವೇ ಕಟ್ಟೋದು ಕೂತಾ ಇದ್ವಿ ಅಂತೇಳಿ ಎಲ್ಲ ಪೋಷಕರು ಮುಗಿ ಮುಗಿತಾ ಇದ್ದಾರೆ. ಆಯ್ತು, ಟೀಚರ್ ಆಗಲೇ ಪೋಷಣೆ ಮಾಡ್ಕೊಂಡಿಲ್ಲ. ಅವಾಗ ಏನಾಗುತ್ತೆ ಅಂತಂದರೆ, ಆ ರಮೇಶ್ ಅಂತ ಟೀಚರ್ ಕೇಳಿ ಏನು ಕೇಳಿದ್ರು ಅಂತಂದರೆ, ರಮೇಶ ಈ ಮುನ್ನ ನೀನು ಎಲ್ಲಿಂದ ತಂದಪ್ಪ ಅಂತ ಕೇಳಿ. ಅದಕ್ಕೆ ಮಗು ಏನಿದೆ ಗೊತ್ತ, ಏನಿದೆ ಅಂತಂದರೆ, ಟೀಚರ್ ಈ ಮಣ್ಣು ಎಲ್ಲಿ ಕೇಳ್ತಕ್ಕೆ, ನಮ್ಮ ತಾಯಿ ಎದ್ದೋಗ್ತಿದ್ಲಲ್ಲ, ನಮ್ಮ ತಾಯಿ ಪಾದ ನಮ್ಮ ತಾಯಿಯ ಪಾದದಲ್ಲಿ ಈ ಮಣ್ಣು ಇಟ್ಟಿದ್ದೆ, ಈ ಮಣ್ಣು ಸ್ವರ್ಗಕ್ಕಿಂತ ಮಿಗಿಲು ಅಂತೇಳಿ ಅವ್ರಿಗೆ ಹೇಳ್ಕೊಡ್ತಾರೆ. ವೆಲ್ಕಮ್ ಡ್ಯಾನ್ಸ್ ಮಾಡಿದ್ರು ಪುಟಾಣಿ ಮಕ್ಕಳು, ಅದೇ ರೀತಿಯಲ್ಲಿ ಪುಟಪ್ರಾಣಿ ಮಕ್ಕಳು, ಎಲ್ಕೆಜಿ ಯುಕೆಜಿ ಮಕ್ಕಳು ಎಷ್ಟು ಸುಂದರವಾಗಿ ಮಕ್ಕಳು, ಯಾಕೆಂದ್ರೆ ಮಕ್ಕಳನ್ನ ದೇವಸ್ಥಾನ ಎಲ್ಲರೂ ಕೂಡ ನಾವು ಹೇಳ್ಕೊಡೋದು ಹೋಗ್ತದೆ. ಯಾಕೆಂದ್ರೆ ಪುಟಾಣಿ ಮಕ್ಕಳು ಮನಸ್ಸಲ್ಲಿ ಏನು ಕೂಡ ಕಲ್ಮಶ ಇರೋದಿಲ್ಲ. ನಾವೆಲ್ಲರೂ ಕೂಡ ಏನಾಗುತ್ತೆ ಅಂದ್ರೆ ದೊಡ್ಡದಾಗಿ ಬೆಳೆದ್ಬಿಟ್ಟು ಪಕ್ಕದಲ್ಲಿ ಇರೋದ್ರೆ ನಮ್ಗಾಗ ಆ ರೀತಿ ನಮ್ಮ ಸ್ವಭಾವ ಇರುತ್ತೆ. ಆದ್ರೆ ಮಕ್ಕಳಿಗೆ ಕಲ್ಮಶ ಏನು ಕೂಡ ಇರೋದಿಲ್ಲ ಮಕ್ಕಳಿಗೆ, ಯಾಕೆಂದ್ರೆ ಮಕ್ಕಳು ದೇವರಂತ ನಾವೆಲ್ಲರೂ ಕೂಡ ನೋಡ್ತೀವಿ. ಅಂತಹ
ಪುಟಾಣಿ ಮಕ್ಕಳು ಈ ಶಾಲೆಯಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಓದ್ತಾ ಇದ್ದೀರಾ. ಒಂದು ಶಾಲೆಯ ಅಭಿವೃದ್ಧಿಗೆ ಮ್ಯಾನೇಜ್ಮೆಂಟು ಫೌಂಡೇಶನ್ ಆಗಿರ್ಬೋದು, ಅದೇ ರೀತಿ ಇಲ್ಲಿ ಪಿಲ್ಲರ್ಸ್ ಯಾರು ಅಂದರೆ ನಮ್ಮ ಟೀಚರ್ಸು, ಅದೇ ರೀತಿಯಲ್ಲಿ ಒಂದು ಸಂಸ್ಥೆ ಬೆಳೆಯೋದಕ್ಕೆ ಕಾರಣ ಯಾರು ಅಂದರೆ ಪೋಷಕರು. ಯಾಕೆಂದರೆ ನೀವು ಮಕ್ಕಳನ್ನ ಸಂಸ್ಥೆ ಕರ್ಕೊಂಡು ಸೇರಿಸಿಲ್ಲ ಅಂದರೆ ಆ ಸಂಸ್ಥೆ ಬೆಳೆದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ಪೋಷಕರು ಕೂಡ ಈ ಸಂಸ್ಥೆ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕಾರಣೀಕರಾಗಿದ್ದೀರಾ. ಅಂತಹ ನಿಟ್ಟಲ್ಲಿ ಎಲ್ಲ ಶಿಕ್ಷಕರು ಕೂಡ ಮಕ್ಕಳಿಗೆ ಬೋಧನೆ ಮಾಡುವಂಥ ನಿಟ್ಟಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅಂತಹ ನಿಟ್ಟಲ್ಲಿ ಎಲ್ಲ ಶಿಕ್ಷಕರು ಕೂಡ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅತ್ಯಂತ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪೋಷಕರು ಕೂಡ ಈ ಸಂಸ್ಥೆಯ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕಾರಣೀಕರಾಗಿದ್ದೀರಾ. ಹಾಗೆ ನಮ್ಮ ಹಿರಿಯರು ಹೇಳ್ತಿದ್ರು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು, ಯಾಕೆಂದ್ರೆ ನೀವು ಮಕ್ಕಳ ಸಂಸ್ಕಾರ ಕೊಟ್ಟರೆ ನಿಮ್ಮನ್ನು ಮುಂದೆ ನೋಡ್ಕೊಳ್ತಾರೆ, ಇಲ್ಲಾಂದ್ರೆ ನೀವನ್ನೇ ನಿಮ್ಮ ಮಕ್ಕಳು ನೋಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಎಲ್ಲರೂ ಕೂಡ ಗೊತ್ತಿದೆ ಪೋಷಕರಿಗೆ. ನೀವು ಮಕ್ಕಳಿಗೆ ಹಿಂದೆ ಗುರುಕುಲ ಪದ್ಧತಿ ಇತ್ತು, ಮನೆಯಿಂದ ಆಚೆ ಹೋಗ್ಬೇಕು ಅಂದರೆ ಮಕ್ಕಳಿಗೆ ಯಾಕಂದ್ರೆ ತಂದೆ ಇತ್ತು ಅದನ್ನು ನಮಸ್ಕಾರ ಹಾಕಿ ಮನೆಯಿಂದ ಆಚೆ ಹೋಗಿದ್ರು. ಈಗ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಯಾವ ರೀತಿ ಬೆಳೆಸ್ತೀರೋ ಯಾರಿಗೆ ಮಕ್ಕಳು ಕಲಿತಾರೆ ಅಂತ ನಿಟ್ಟಲ್ಲಿ ವಿದ್ಯಾಭ್ಯಾಸದ ಜೊತೆ ವಿದ್ಯಾಭ್ಯಾಸದ ಮುಖ್ಯ ಜೊತೆಯಲ್ಲಿ ಸಂಸ್ಕಾರ, ನಮ್ಮ ಧರ್ಮ, ನಮ್ಮ ಆಚರಣೆ, ನಮ್ಮ ವಿಚಾರ ಎಲ್ಲೂ ಕೂಡ ಬಹಳ ಮುಖ್ಯ. ಅದಕ್ಕೆ ಹಿರಿಯರು ಹೇಳ್ತಾರೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಅಂತ ಪದಂ ಅನ್ನೇನ ಕ್ಷೇತ್ರ ತೃಪ್ತಿ ಯಾವತ್ ಜೀವಾಂತ ವಿದ್ಯೆ. ವಿದ್ಯೆಯು ಬಹಳ ಮುಖ್ಯ, ಸಂಸ್ಕಾರ ಬಹಳ ಮುಖ್ಯ. ನೀವು ವಿದ್ಯೆ ಹೊಂದಿದ್ರೆ ನೀವು ಎಲ್ಲಿ ಬೇಕಾದ್ರೂ ಬದುಕ್ಬೋದು, ಆದರೆ ಸಂಸ್ಕಾರವನ್ನು ಇದ್ದಂಥ ತಂದೆ ತಾಯಂದರು ಎಲ್ಲ ಹಿರಿಯರು ಕೂಡ ಕಲಿಸ್ಕೊಳ್ಳೋದು ಮಕ್ಕಳಿಗೆ. ಒಂದು ಗಿಡನ ನಾವು ಹೇಗೆ ಬೆಳೆಸ್ತೀರೋ ಅದೇ ರೀತಿ ಮಕ್ಕಳು ಕೂಡ ಬೆಳೀತಾರೆ. ಅಂತ ನಿಟ್ಟಲ್ಲಿ ಎಲ್ಲ ಮಕ್ಕಳು ಕೂಡ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಅವರಿಗೆ ಸರಸ್ವತಿ ದೇವಿಯ ಆಶೀರ್ವಾದ ಪದವಲ್ಲಿ ಬಂದಿರುವಂಥ ಎಲ್ಲ ಪೋಷಕರಿಗೆ ಮಕ್ಕಳಿಗೆ ಆ ಭಗವಂತ ಆಶೀರ್ವಾದವನ್ನು ದಯಪಾಲಿಸಲಿ. ಈ ಸಂಸ್ಥೆಯ ಕಾರ್ಯದರ್ಶಿಗಳಂತಹ ಶ್ರೀನಿವಾಸರವರಾಗಿರ್ಬೋದು, ಎಲ್ಲ ಸಂಸ್ಥೆಯ ಶಿಕ್ಷಕರು ಮತ್ತು ಶಿಕ್ಷಕರ ಸಿಬ್ಬಂದಿ ವರ್ಗದವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕಾಪಾಡಿ ಸಂಸ್ಥೆ ಇನ್ನೂ ಅತ್ಯಂತ ಉನ್ನತವಾಗಿ ಬೆಳೆಯಲಿ ಅಂತ ಆಶಯ. ಹಾಗಾಗಿ ಈ ಶಾಲೆಯಲ್ಲಿ ಎರಡು ಮೂರು ವರ್ಷದ ಕೊರೋನಾ ಬಂದು ಇಂಥ ಒಂದು ಕಾರ್ಯಕ್ರಮ ನಡೆದಿರಲಿಲ್ಲ. ಹಾಗಾಗಿ ಈ ವರ್ಷ ಅತಿ ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನು ಮಾತನಾಡೋರು ಇದ್ದಾರೆ. ಇನ್ನು ಕಾರ್ಯಕ್ರಮಗಳಿದೆ, ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ಎಲ್ಲ ಪೋಷಕರು ಇದ್ದವರು ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ವಿನಾಯಕ ನಗರ ಹೆಬ್ಬಗೋಡಿ. ಇಂದು ಡಿಬಿಎಸ್ ಶಾಲೆಯ ಸಪ್ತಮಹೋತ್ಸವ ಕಾರ್ಯಕ್ರಮ, 7ನೇ ವರ್ಷದ ಸಪ್ತಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಪಟ್ಟದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಆಗಮಿಸಿ ಆಶೀರ್ವಚನ ನೀಡಿದ್ದಾರೆ. ಇದೇ ರೀತಿ ಮಾನ್ಯ ಶಾಸಕರಾದ ಬಿ ಶಿವಣ್ಣನವರು ಆಗಮಿಸಬೇಕಾಗಿತ್ತು, ಕಾರಣಾಂತರಗಳಿಂದ ಅವರ ಅವರ ಸಹಕಾರದೊಂದಿಗೆ ಎಲ್ ಎನ್ ಮುಕುಂದ್ರಾಜು ಅವರು ಸಾಹಿತಿಗಳು ಮತ್ತು ಆದುರ್ ಪ್ರಕಾಶ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಜಿ ಎಂ ಎಸ್ ಸರ್ ಮತ್ತು ಮುರಳಿ ಕಾಟಿ ಅವರು ಹಾಗೂ ಕೆ ಸಿ ಮಹೇಶ್ ಸರ್ ಅವರು ಪ್ರಿನ್ಸಿಪಲರು ಪಿ ಎಸ್ ಶಾಲೆ ಕಾಲೇಜು, ಇನ್ನೂ ಅನೇಕ ಗಣ್ಯರು ಈ ಒಂದು ಡಿಬೇಟ್ ಸಪ್ತಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದೇ ರೀತಿ ಮಕ್ಕಳ ಪ್ರತಿಭೆಯನ್ನು ಹೊರಹೊಮ್ಮಲು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಕಾರ್ಯಮುಖವಾಗ್ತಾಯಿದೆ. ಇದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ಮಾಡಬೇಕಾದರೆ ಈ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಮಕ್ಕಳು ಹಾಗೂ ಎಲ್ಲ ಪೋಷಕರೊಂದರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಸ್ತಾ ಇದ್ದೇವೆ. ಆದ್ದರಿಂದ ಇದೇ ರೀತಿ ಈ ಒಂದು ಡಿಬಿಎಸ್ ಶಾಲೆಯ ಎಲ್ಲ ಪೋಷಕರೊಂದರೂ ಸಹ ಈ ಒಂದು ಶಾಲೆಯ ಅಭಿವೃದ್ಧಿಗಾಗಿ ಕೈ ಜೋಡಿಸ್ತಿದ್ದೀರಿ. ಇದೇ ರೀತಿ ಮುಂದೆನೂ ಸಹ ತಮ್ಮ ಸಹಕಾರವನ್ನು ಕೋರ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ಸಂದರ್ಭದಲ್ಲಿ ಸಮಸ್ತ ಎಲ್ಲ ನಾಗರಿಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಡಿಬಿಎಸ್ ಶಾಲೆಯ ವತಿಯಿಂದ. ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಡಿಬಿಎಸ್ ಸಪ್ತಮಹೋತ್ಸವ ಆ್ಯಂಡ್ ಈ ಆರ್ ವಿ ಆರ್ ಕಂಡಕ್ಟಿಂಗ್ ಮೋರ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಅವರ್ ಚಿಲ್ಡ್ರನ್ ಶೋಯಿಂಗ್ ಮೋರ್ ಟ್ಯಾಲೆಂಟೆಡ್ ಇನ್ ದೇರ್ ಆ್ಯಕ್ಟಿವಿಟೀಸ್. ಸೊ ಐ ವಿಲ್ ಸೇ ಥ್ಯಾಂಕ್ ಯು ಫಾರ್ ದೆಮ್. ದೆನ್ ಇಟ್ ಈಸ್ ದ ಸಕ್ಸಸ್ ಆಫ್ ಅವರ್ ಸ್ಕೂಲ್ ಆ್ಯಂಡ್ ವಾಟ್ ಎವರ್ ವಿ ಡನ್ ಇನ್ ಅಕಾಡೆಮಿಕ್ ಇಯರ್ ವಿ ವಿಲ್ ಶೋ ಇನ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ಪೇರೆಂಟ್ಸ್ ಟೀಚರ್ಸ್ ಆ್ಯಂಡ್ ಆಲ್ ದ ಡಿಗ್ನಿಟರೀಸ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮೇಕ್ ಎ ಸಕ್ಸಸ್ಫುಲ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು.